ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಬರೀ ಸಿನಿಮಾ ಮಾಡೋರು ಮಾತ್ರ ಅಲ್ಲ, ಅದನ್ನ ಇಂಪ್ರೂವ್ ಮಾಡ್ರಿ ಈ ಸಲ. ಈ ತರ ಜಾನರ್ ಯಾರು ಕ್ರ್ಯಾಕ್ ಮಾಡಲ್ಲ ಕನ್ನಡ ಇಂಡಸ್ಟ್ರಿಗೆ ಅಂತ ನಾವುಗಳೇ ಮಾತಾಡ್ಕಂತಿತ್ತು. ಅಂದ್ರೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಪಿಕ್ಚರ್ ಕಂಡ್ರೆ. ಇವ್ರು ಹಂಗಲ್ಲ, ಪಿಕ್ಚರ್ ಕಂಡ್ರೆ ಒಂಚೂರು ರಕ್ತ ಜಾಸ್ತಿ ಐತೆ ಮಾರ್ರೆ, ಆರು ಹೋಟೆಲ್ ನೀನ್ ಮಾಡತ್ತಲ್ಲ ಕಾಂತ ನಾವು ಅಂತ ಇತ್ತು. ಓಕೆ, ಒಂದು ಅರ್ಜೆಂಟ್ ಅಲ್ಲಿ ಒಂದು ಕತೆ ಮಾಡಿ. ಲಾಕ್ಡೌನ್ ಅಲ್ಲಿ ನಾವು ಮಿನಿಮಮ್ ಸೆಟಪ್ ಅಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ರೆ ಹೇಗೆ? ನಾನೇ ಹೀರೋ ಆ ಪಿಕ್ಚರ್ಗೆ, ಯಾಕಂದ್ರೆ ಫ್ರೀ ಏ ಸಿ ಕೊರಿಯರ್ ಬೇಕಲ್ಲ. ಅವಾಗ ನಾನು ಒಂದು ಪ್ಲಾನ್ ಮಾಡಿದ್ದೆ, ಓಕೆ ಇದು ಜೀರೋ ಬಜೆಟ್ ಅಲ್ಲಿ ಹೋಗೋಣ ಅಂತ. ಬಟ್ ಅದಾಗಲಿಲ್ಲ, ಬೆಲ್ ಬಾಟಮ್ ಬಜೆಟ್ ಆಯ್ತು. ಬೇರೆ ವಿಷಯ, ಸರ್ಕಾರದಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಒಂದು ಕೋವಿಡ್ ಆದಾಗಲೂ ಲಾಕ್ಡೌನ್ ಆದಾಗಲೂ ನಮ್ದು ಜವಾಬ್ದಾರಿ ಕೂಡ ಹೌದು. ನಮ್ದೇ ಒಂದು ನಾಲ್ಕು ಸೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಒಂದೆರಡು ಹೇಳಿ ಕಂಬ ಅಲ್ಲ ಈಗ ಅಲ್ಲ ಇದೆಲ್ಲರೂ ಬಂತಾರೆ ಹಂಗೆ. ಅಣ್ಣ ಯಾಕೆ ಫೋನ್ ಮಾಡಿದ್ರಿ ಸುಮ್ಮನೆ? ನೀವು ವಿಚಾರಿಸಕ್ ಫೋನ್ ಮಾಡಿ ದುಡ್ಗಿಡ್ ಕೇಳಲಿ ಅವ್ರು ದುಡ್ಡು ಕೇಂದ್ರ ಹಾಳೆ ಬತ್ತಿ ಅಂತ ಹೇಳಕ್ಕ. ನಮಸ್ಕಾರ ವೀಕ್ಷಕರೇ, ನೀವು ಉದಯವಾಣಿ ಮಣಿಪಾಲ್ದ ಕಾರ್ಪೊರೇಟ್ ಆಫೀಸ್ ಇಂದ ನೋಡ್ತಾ ಇದ್ರಿ. ಇವತ್ತು ನಮಗೊಂದು ಹಬ್ಬದ ವಾತಾವರಣ, ಯಾಕೆಂತಂದ್ರೆ ಅಂಗೈ ಅಗಲದ ಊರು ಕೆರಾಡಿ ಮತ್ತು ಕಿರಾಡಿಯ ಇಬ್ರು ಕನಸುಗಾರರು ಇವತ್ತು ನಮ್ಮ ಮಣಿಪಾಲ್ ಉದಯವಾಣಿ ಆಫೀಸಿಗೆ ಬಂದಿದ್ದಾರೆ. ಪ್ರಮೋದ್ ಶೆಟ್ಟಿ ಅಂಡ್ ರಿಷಬ್ ಶೆಟ್ಟಿ, ಪ್ರಾಬಬ್ಲಿ ಪೀಪಲ್ ಹೂ ನೀಡ್ ನೋ ಇಂಟ್ರೊಡಕ್ಷನ್. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಣಿಪಾಲಿಗೆ ನಮಸ್ಕಾರ. ಥ್ಯಾಂಕ್ ಯು ಅವಿನಾಶ್. ಮತ್ತೆ ಹೇಗಿದ್ರಿ? ಸೂಪರ್ ಐತ್ ನಾವು ಹೇಳಿ ಸೂಪರ್ ಅಲ್ಲ. ನಮ್ಮ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇವನ್ನ ನೋಡ್ತಾ ಇದ್ರು ಕೂಡ, ಇವ್ರು ಕುಂದಾಪುರದವ್ರು, ಇಲ್ಲಿಂದ 30 ಕಿಲೋಮೀಟರ್ ದೂರ ಇರೋದ್ರಿಂದ ಒಂದು 2 ನಿಮಿಷ ಕುಂದಾಪುರ ಕನ್ನಡದಲ್ಲಿ ಮಾತಾಡುವ. ಖಂಡಿತ ನಾವು ಹೇಳಿಕ್ಕೂ ರೆಡಿ. ಮತ್ತೆ ಹೀರೋ ಪಿಕ್ಚರ್ ಹ್ಯಾಂಗ್ ನಡೀತಿತ್ತು ಅದನ್ನ ಹೇಳಿ. ಸೂಪರ್ ಆಗಿ ನಡೀತಾ ಇತ್ತು, ಅದ್ಭುತ ರೆಸ್ಪಾನ್ಸ್. ಕುಂದಾಪುರದಾಗಂತೂ ಜನ ಮೊದಲೆಲ್ಲ ನಾವು ಹಾದಳಿಕೆ ಟಾಕಿಸ್ ಇಲ್ಲ ಮರ್ರೆ, ಇಬ್ಬದೊಂದು ವಿನಾಯಕ. ಸೊ ನಾವು ನಾರ್ಮಲಿ ಸಿಂಗಲ್ ಸ್ಕ್ರೀನ್ ಅಂದ್ರೆ ಕೂಡ ಶಕ್ಕಿ ಹತ್ತು ಎ ಸಿ ಇಲ್ಲ ಅಲ್ಲ ಹೇಳಿ, ಒಂದು ಮಲ್ಟಿಪ್ಲೆಕ್ಸ್ ಬೇಕು ಬೇಕು ಅಂತ ಹೇಳಿದ್ರೆ ಒಳ್ಳೆ ಭಾರತ್ ಸಿನಿಮಾದಲ್ಲಿ ಒಂದು ಸೂಪರ್ ಆಗಿ ಒಂದು ಮಲ್ಟಿಪ್ಲೆಕ್ಸ್ ಮಾಡ್ರೆ. ಓಕೆ, ಸೊ ಫಸ್ಟ್ ಡೇ ನಮ್ಗೆ ಒಂದು 4 ಶೋ ಕೊಟ್ಟಿದ್ದೀರಿ. ಸೊ ಅದೇ 4 ಶೋ ಹೌಸ್ಫುಲ್ ಆಯ್ತು. ಅದೇ ದಿವಸ 7 ಮಾಡಿದ್ರೆ, ಮಾರನೇ ದಿವಸ ಆಲ್ಮೋಸ್ಟ್ 12 ಆಯ್ತು. ಸೊ ಕಂಟಿನ್ಯೂಸ್ಲಿ ನಿನ್ನೆ ಸಮೇತ ವೀಕ್ ಡೇ ಆಗಿ ನಿನ್ನೆ ಆಲ್ಮೋಸ್ಟ್ ಫುಲ್. ಸೊ ಕುಂದಾಪುರದಾಗ ಸಿನಿಮಾ ಕಾಂಬರ್ ಇದ್ರೆ ಬರೀ ಸಿನಿಮಾ ಮಾಡೋರು ಮಾತ್ರ ಅಲ್ಲ, ಅದನ್ನ ಇಂಪ್ರೂವ್ ಮಾಡ್ರಿ ಈ ಸಲ. ಭಾಳ ಖುಷಿ ಇತ್ತು ನಮಗೆ. ಕುಂದಾಪುರದ ಸಿನಿಮಾ ಕಾಂತಿಲ್ಲ, ನಾವೇ ಗಲಾಟೆ ಮಾಡ್ತಿತ್ತು ನಮ್ಮ ಕುಂದಾಪುರದ ಬೆಳೆ ಫ್ರೆಂಡ್ಸ್ ಪೈಕಿ ರೊಟ್ಟಿಗೆಲ್ಲ ಅಲ್ಲ, ಈ ಸಲ ರಾಂಗ್ ಅದನ್ನು ಪ್ರೂವ್ ಮಾಡಿರಿ ಕುಂದಾಪುರ. ಪ್ರಮೋದ್ ಶೆಟ್ರ ನಮಸ್ಕಾರ. ಗೇಟಿಂಗ್ ಅ ಡಿಫ್ರೆಂಟ್ ಇಮೇಜ್ ಈಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಒಂದು ಆಚೆಗೆ ಲಾಫಿಂಗ್ ಬುದ್ಧ ಅಂತ ಹೇಳಿ ಬಂದ್ರೆ ನೀವು, ಈಚೆಗೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀರಿ, ಈಚೆಗೆ ಒಂದು ಯಕ್ಷಗಾನದ ಕ್ಯಾರೆಕ್ಟರ್, ಈಚೆ ಒಂದು ವಿಲನ್ ಉಳಿದವ್ರ ಕಣ್ಣಂತಲ್ಲಿ ಒಂಥರದ ಪಾತ್ರ. ಸೊ ಈ ಎಲ್ಲ ಥರದ ವರ್ಸಟಾಲಿಟಿಯನ್ನು ಕೊಡುವಂಥ ಪ್ರಮೋದ್ ಶೆಟ್ರಿಗೆ ಹ್ಯಾಂಗಿತ್ತು ಈಗ ಹೀರೋ? ಸೂಪರ್ ಇತ್ತು, ಒಳ್ಳೆ ಇತ್ತು. ಅಂದ್ರೆ ಒಂದು ಹೊಸ ತರ ಎಕ್ಸ್ಪೀರಿಯನ್ಸ್ ಅಲ್ಲ, ಈ ತರ ಜಾನರ್ ಯಾರು ಕ್ರ್ಯಾಕ್ ಮಾಡಲ್ಲ ಕನ್ನಡ ಇಂಡಸ್ಟ್ರಿಗೆ ಅಂತ ನಾವುಗಳೇ ಮಾತಾಡ್ಕಂತಿತ್ತು. ಅಂದ್ರೆ ಯೂಶಲಿ ನಾವು ಟಿವಿ ಕಾಂಬತ್ತಿಗೆ ಈಗ ನೆಟ್ಫ್ಲಿಕ್ಸ್ ಆಗ್ಲಿ ಅಮೆಜಾನ್ ಅಲ್ಲಿ ಈ ತರದ ಏನಾದ್ರು ಸರ್ಚ್ ಮಾಡೋದಿಗೆ ಡಾರ್ಕ್ ಕಾಮಿಡಿ ಅಂದ್ರೆ ಸ್ವಲ್ಪ ಇಷ್ಟ ಆಗ್ತದೆ. ಅಂದ್ರೆ ನಿಮ್ಗೆ ಏನೇ ತುಂಬಾ ದೊಡ್ಡದಾಗಿ ಕೆಟ್ಟದಾಗಿ ಏನೋ ಕಾಣ್ತಾ ಇದೆ ಅನ್ನೋಷ್ಟೊತ್ತಿಗೆ ಅದನ್ನೊಂದು ಹ್ಯೂಮರಿಗೆ ಟರ್ನ್ ಮಾಡೋದಿತ್ತಲ್ಲ, ತುಂಬಾ ಕಷ್ಟದ ಒಂದು ಜಾನರ್ ಅದು. ಆಕ್ಚುಲಿ ಭರತ್ ರಾಜ್ ನಮ್ ಡೈರೆಕ್ಟರ್ ಅದನ್ನ ಕ್ರ್ಯಾಕ್ ಮಾಡಿದ್ರು. ಆಮೇಲೆ ತುಂಬಾ ಜನಕ್ಕೆ ಆ ಜಾನರ್ ಕಂಡು ಕನ್ನಡದಾಗೂ ಇಂಥದ್ದೊಂದು ಟ್ರೈ ಮಾಡ್ತಾ ಇದ್ರಲ್ಲ ಅಂದ್ರೆ ಬಹಳ ಖುಷಿಯರ್ ಎಲ್ಲರು. ಸೊ ಆ ತರ ಖುಷಿ ಪಟ್ಟವ್ರು ಸುಮಾರು ಜನ ಇದ್ರು. ಮತ್ತೆ ಸ್ವಲ್ಪ ಜನ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಕ ಬಂದರು, ಇದೊಂದು ಸ್ವಲ್ಪ ಜಾಸ್ತಿ ರಕ್ತ ಹಾರಿಸಿರಲ್ಲ ಅಂತ ಹಾಗಿನ ಮೆಂಟಾಲಿಟಿಗೂ ಇದ್ರ. ಬಟ್ ಎನಿವೆ, ಬಟ್ ಯಾರು ನಮ್ ಕೈ ಬಿಡ್ಲ ಅಂದ್ರೆ ಬಂದ್ ಸಿನಿಮಾ ಕಂಡಿರೋರು. ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ಜನ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಪಿಕ್ಚರ್ ಕಾಣ್ತೇವೆ. ಇವ್ರು ಹಂಗಲ್ಲ, ಪಿಕ್ಚರ್ ಕಂಡ್ರೆ ಒಂಚೂರು ರಕ್ತ ಜಾಸ್ತಿ ಐತೆ ಮಾರ್ರೆ, ಆರು ಹೋಟೆಲ್ ನೀನ್ ಮಾಡತ್ತಲ್ಲ ಕಾಂತ ನಾವು ಅಂತ. ಸೊ ಆ ಪ್ರೀತಿ ತೋರಿಸ್ತಾ ಇದ್ರೆ ಆ ಪ್ರೀತಿಗೆ ನಾವು ಯಾವತ್ತೂ ಆಭಾರಿ. ಡೆಫಿನೆಟ್ಲಿ. ಸೊ ಲಾಕ್ಡೌನ್ ಅಲ್ಲಿ ಶೂಟ್ ಮಾಡಿದಂತ ಚಿತ್ರ ರಿಷಬ್ ಶೆಟ್ರೆ, ನಿಮ್ ಲಾಕ್ಡೌನ್ ಅಲ್ಲಿ ಪಿಕ್ಚರ್ ಶೂಟಿಂಗ್ ಮಾಡೋ ಯಾರು ಬರ್ಲಿಲ್ಲ ಮಾರ್ರೆ, ಮಾಡಬೇಡ ಅಂತ. ಅಂದ್ರೆ ನಮ್ಗೆ ಆಗಷ್ಟೇ 2 ತಿಂಗಳು ಊರಲ್ಲಿ ಇದ್ವಿ ನಾವು, ಫಸ್ಟ್ ಲಾಕ್ಡೌನ್. ಓಕೆ, ಸೊ ಲಾಕ್ಡೌನ್ 2.0 ದಾಟ್ತಾ ಇದೀವಿ ಅಷ್ಟೊತ್ತಿಗೆ ಗೈಡ್ಲೈನ್ಸ್ ಬಂತು, ಶೂಟ್ ಮಾಡಬಹುದು ಪರ್ಮಿಷನ್ ಇರೋ ಸಿನಿಮಾಗಳಂತ. 3-4 ಸಿನಿಮಾ ಪರ್ಮಿಷನ್ ಹೇಗೆ ಹೋಗಿದ್ ನಾವು, ಓಕೆ ಶೂಟಿಂಗ್ ಹಾಪ್ಸ್ ಅನ್ಕೊಂಡು. ಓಕೆ, ಬಟ್ ಬೆಂಗಳೂರು ಕೋವಿಡ್ ಜಾಸ್ತಿ ಆಗಿ ಶುರು ಆಯ್ತು, ಇಲ್ಲಿ ನಾವು ಜನರ ಮಧ್ಯೆ ಶೂಟಿಂಗ್ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿ ಪಕ್ಕ ಅನಿಸ್ತು ನಮಗೆ. ಸೊ ಆಗ ನಾನು ಒಂದು ದಿವಸ ಆಫೀಸಿಂದ ಕೂತ ಟಕ್ ಅಂತ ಫ್ಲಾಶ್ ಆಯ್ತು, ಓಕೆ ಒಂದು ಅರ್ಜೆಂಟ್ ಅಲ್ಲಿ ಒಂದು ಕತೆ ಮಾಡಿ. ಲಾಕ್ಡೌನ್ ಅಲ್ಲಿ ನಾವು ಒಂದು ಮಿನಿಮಮ್ ಸೆಟಪ್ ಅಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ರೆ ಹೇಗೆ? ನಾನೇ ಹೀರೋ ಆ ಪಿಕ್ಚರ್ಗೆ, ಯಾಕಂದ್ರೆ ಫ್ರೀ ಏ ಸಿ ಕೊರಿಯರ್ ಬೇಕಲ್ಲ, ಡೈರೆಕ್ಷನ್ ಯಾರು ಬೇಕಾದ್ರೆ ಮಾಡುವ, ನಾನು ಮಾಡಬಹುದು. ರಾಜ್ ಶೆಟ್ರಿಗೂ ಅಪ್ರೋಚ್ ಆಯ್ತಿದೆ, ಶೆಟ್ರಿ ಈ ತರದ ಒಂದು ತರ್ಕೊಂಡು ಅವರು ಕೆಲವು ಐಡಿಯಾಸ್ಗಳು ಹೇಳ್ರೆ. ಸೊ ಇವೆಲ್ಲ ಐಡಿಯಾಸ್ಗಳು ಇಟ್ಕೊಂಡು ಇಪ್ಪತ್ತಿ ಭರತ್ ರಾಜ್ ಒಂದು ಕ್ಲೀನ್ ಅಂದ್ರೆ ಪರ್ಫೆಕ್ಟ್ ಒಂದು ಈ ಐಡಿಯಾದಲ್ಲಿ ನಾವು ಹೋಗ್ಬೋದು ನಮ್ಮ ಲೆಕ್ಕಕ್ಕೆ ಒಂದು ಐಡಿಯಾ ತಗೊಂಬಂತ. ಸೊ ಅದು ಇಂಟ್ರೆಸ್ಟಿಂಗ್ ಅನ್ಸ್ತು, ಸ್ವಲ್ಪ ಸ್ವಲ್ಪ ಕ್ರೇಜಿ ಆಗಿತ್ತು. ಅಂದ್ರೆ ನಾವು ಇಲ್ಲಿವರೆಗೆ ಮಾಡದೇ ಇರೋ ಜಾನರ್ ಅಂದ್ರೆ ಶೆಟ್ರ ಹೇಳ್ದಂಗೆ ಇವಾಗ ಡಾರ್ಕ್ ಕಾಮಿಡಿ ನಮ್ಮಲ್ಲಿ ಎಕ್ಸ್ಪ್ಲೋರ್ ಮಾಡಲ್ಲ. ಯಾಕಂತಂದ್ರೆ ನಿಮ್ಗೆ
ಜನರಿಗೆ ಅದ್ರ ಮೇಲೆ ಡೌಟ್ ಏನಂತಂದ್ರೆ ಎಲ್ಲಾ ಜನರ ತಗೊಂಡ್ಬಿಡ್ತಾರೆ ಇದನ್ನ ಅಂತ. ಕರೆಕ್ಟ್. ಸೊ ಅವಾಗ ನಾನು ಒಂದು ಪ್ಲಾನ್ ಮಾಡಿದ್ವಿ, ಓಕೆ ಇದು ಜೀರೋ ಬಜೆಟ್ ಅಲ್ಲಿ ಹೋಗೋಣ ಅಂತ. ಬಟ್ ಅದಾಗ್ಲಿಲ್ಲ, ಬೆಲ್ ಬಾಟಮ್ ಬಜೆಟ್ ಆಯ್ತು, ಬೇರೆ ವಿಷಯ. ಓಕೆ, ಸೊ ಟೀಮ್ ಸೆಟ್ ಮಾಡಿದ್ವಿ, ಬರೀ 24 ಜನ ಒಂದೇ ಜಾಗಕ್ಕೆ ಹೋಗಿ ಗೈಡ್ಲೈನ್ಸ್ ಅನ್ನ, ನಾವು ಗೈಡ್ಲೈನ್ಸ್ ಬರೋಕ್ಕಿಂತ ಮುಂಚೆ ನಾನು ಶೆಟ್ರೆ ನಮ್ದೇ ಒಂದು ಗೈಡ್ಲೈನ್ಸ್ ಹಾಕಿದ್ವಿ ಈ ಶೂಟಿಂಗ್ ಮಾಡೋದಾದ್ರೆ ಈ ಟೈಮಲ್ಲಿ ಏನೇನೆಲ್ಲ ನಾವು ಪ್ರಿಕಾಷನ್ಸ್ ತಗೋಬೇಕು ಅಂತ. ಸರ್ಕಾರದಷ್ಟೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಒಂದು ಕೋವಿಡ್ ಆದಾಗಲೂ ಲಾಕ್ಡೌನ್ ಆದಾಗಲೂ ನಮ್ದು ಜವಾಬ್ದಾರಿ ಕೂಡ ಹೌದು. ಕರೆಕ್ಟ್. ಸರ್ಕಾರ ಅಂದ್ರೆ ನಾನೇ. ಕರೆಕ್ಟ್. ಓಕೆ, ಸೊ ನಮಗೆ ನಾವು ಒಂದು ಹಾಕೋಣ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಂಗೆ ಅಂತ ಅನ್ಕೊಂಡು ಆ ಪ್ಲಾನ್ ಮೇಲೆ ಹೋದ್ವಿ. ನಮ್ದೇ ಒಂದು 4 ಶೀಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದೆರಡು ಹೇಳಿಕಂಬ ಅಲ್ಲ, ಈಗ ಅಲ್ಲ ಇದೆಲ್ಲರೂ ಬಂತಾರ ಹಂಗೆ. ಆಡಿಷನ್ ಸ್ಟಾರ್ಟ್ ಮಾಡಿದ್ರೆ ಹೇಳ್ತೀನಿ, 24 ಜನ ಕರ್ಕೊಂಡು ಹೋಯ್ತಲ್ಲ, ಆ 24 ಜನ ಹೆಂಗ್ ಸೆಲೆಕ್ಟ್ ಮಾಡ್ತಂತ ಫಸ್ಟ್ ಫೋನ್ ಮಾಡೋದು, ಏನ ಹೆಂಗಿದೆ, ಏನ್ ಸಮಾಚಾರ, ಏನ್ ನಡೀತಾ ಇದೆ, ಮತ್ತೆ ಎಲ್ಲಣ ಮನೇಲಿ ಇಬ್ರಿಬ್ರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಆಚೆ ಹೋಗ್ಬಿಡ್ತಾ ಇಲ್ಲ, ಹೆಂಡತಿ ಬೇರೆ ಬೈಕ್ ಬಂದಂಗೆ ಬೈತವ್ರೆ, ಮೇಕಪ್ ಕೆಲಸ ಬೇರೆ, ಇಲ್ಲಣ 3 ಹೊಟ್ಟೆಗೆ ಏನಿಲ್ಲ, ಎಲ್ಲೋ ಆಚೆ ಹೋಗಿಲ್ಲ, ಎಲ್ಲೆಲ್ಲಣ ಮನೇಲಿ ಇದ್ದೀನಿ, ಹಂಗಾರೆ ಗಾಡಿ ಎತ್ಕೊಂಡು ಸೀದಾ ಆಫೀಸ್ಗೆ ಬಾ ಅಂತ. ಅದೇ ಮೇಕಪ್ ಅಸಿಸ್ಟೆಂಟ್ ಫೋನ್ ಮಾಡ್ತೀನಿ, ಅವ್ನು ಹುಡುಗ ಇನ್ನು ಸ್ವಲ್ಪ ಹೆಂಗಾರ ಹೆಂಗಾರ ಹುಡುಗ ಏನೋ ಮಾಡ್ತಿದ್ಯಾ ಅಂತ. ಅಣ್ಣ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರೋಣ, ಮಧ್ಯಾಹ್ನದ ಮೇಲೆ ಒಂಚೂರು ಹುಡುಗರೆಲ್ಲ ಸೇರ್ತೀವಿ, ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತೀವಿ ಅಂತ ಫೋನ್ ಇಡೋ ಅಂದೆ. ಅಣ್ಣ ಯಾಕೆ ಫೋನ್ ಮಾಡಿದ್ರಿ, ಸುಮ್ಮನೆ ನೀನು ವಿಚಾರಿಸಕ್ ಫೋನ್ ಮಾಡಿ ದುಡ್ಗಿಟ್ ಕೇಳಿ ಅವ್ರು ದುಡ್ಕೊಂಡ್ರೆ ಹಾಳೆಯಲ್ಲಿ ಬತ್ತಿ ಅಂತ ಹೇಳಕ್ ಕರ್ಕೊಂಡ ಪರಿಸ್ಥಿತಿಗೆ ನಾವಿಲ್ಲಲ್ಲ. ಅಂದ್ರೆ ಆ ತರದ ಆಡಿಷನ್, ಈಗ ಮಂಜುನಾಥ್ ಗೌಡ ಏನ್ ಆಕ್ಟ್ ಮಾಡಿದ್ನಲ್ಲ ಈ ಸಿನಿಮಾ ಉಗ್ರ ಮಂಜು, ಅವ್ನಿಗೆ ಫೋನ್ ಮಾಡಿದಾಗ್ಲೂ ಅವ್ನಿಗೆ ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಪ್ಲಸ್ ಆಕ್ಟಿಂಗ್ ಎಲ್ಲದನ್ನು ಒಬ್ನೇ ಹ್ಯಾಂಡಲ್ ಮಾಡೋ ಅಂತ ಬೇಕಿತ್ತು. ಸೊ ಮಂಜು ನನ್ಗೆ ಒಳ್ಳೆ ಸಪೋರ್ಟ್ ಆತ, ನಾವಿಬ್ರು ಸೇರ್ಕೊಂಡು ಮಾಡ್ಕೊಂಡಪ್ಪ ಅಂತ ಪ್ಲಾನ್ ಆಗಿದ್ದಿತ್ತು. ಸೊ ಮಂಜುಗೆ ಫೋನ್ ಮಾಡಿ, ಏನ್ ಮಾಡ್ತಿದ್ಯಾ ಅಂತ. ತಂಗಿ ಇದು ತಂಗಿ ಮಗು ಇದೆ, ಚಿಕ್ಕ ಮಗು, ಅಪ್ಪ ಮನೆಯಿಂದ ಆಚೆ ಕಾಲಿಡಕ್ ಬಿಡ್ತಿಲ್ಲ, ಪಕ್ಕದ ಮನೆಯವ್ರ ಜೊತೆ ಮಾತಾಡಕ್ ಬಿಡ್ತಿಲ್ಲ, ಹಂಗ ಹಿಂಗೆ ಅಂತಂದ. ಹಂಗಾರೆ ನೀ ಕರೆಕ್ಟ್ ಕ್ಯಾಂಡಿಡೇಟ್ ಕಾರ್ ಇದೆಯಾ ಅಂದ್ರೆ, ಹಾ ಇದೆ ಮಚ್ಚ ಅಂತ, ತಗೊಂಡು ಸೀದಾ ಆಫೀಸಿಗೆ ಬಾ ಅಂತ. ಅವ್ನು ಕೋಲಾರ್ಗೆ ಹೋಗಿದ್ದ, ಕೋಲಾರಿಂದ ಬಂದ ಅಂತ. ಸೊ ಈ ತರದಲ್ಲಿ ಈ ತರ ಸುಮಾರಷ್ಟು ವಿಷಯಗಳು ನಾವು ಅಂದ್ರೆ ತರ್ತೀವಿ, ಗ್ರೋಸರೀಸ್ ಆಗ್ಲಿ, ಊಟ ತಿಂಡಿ ಬೇಕಾಗಿರೋದು, ಆರ್ಟ್ ಪ್ರಾಪರ್ಟೀಸ್ ಏನೇ ತಂದ್ರು ಬಂದ ತಕ್ಷಣ ಕಂಪ್ಲೀಟ್ಲಿ ಒಬ್ಬನೇ ಮತ್ತೆ ಹೊರಗಡೆ ಹೋಗ್ತಿದ್ದು, ಆಚೆ ಯಾರಿಗೂ ಹೋಗ್ಬಿಡ್ತಿರ್ಲಿಲ್ಲ, 150-200 ಎಕರೆ ಜಾಗ ಅದು. ಆಮೇಲೆ ಊರಿಂದನೇ ಅಂದ್ರೆ ಸಿಟಿ ಬಿಟ್ಬಿಡಿ, ಅಲ್ಲೊಂದು ಹಳ್ಳಿ ಇದೆ ಚಿಕ್ಕನಹಳ್ಳಿ ಅಂತ, ಆ ಹಳ್ಳಿಯಿಂದನೇ 8 ದೂರದಲ್ಲಿ ಇರುವಂತ ಫಾರೆಸ್ಟ್ ಅಲ್ಲಿರುವಂತ ಒಂದು ಜಾಗ. ಗೇಟಿಂದ ಯಾರು ಆಚೆ ಹೋಗಂಗಿಲ್ಲ, ಅದು ಸ್ಟ್ರಿಕ್ಟ್ ರೂಲ್ಸ್ ವಾರ್ಡನ್ದು. ಸೊ ಒಬ್ಬನೇ ಸುಹಾಸ್ ಅಂತ ಅನ್ಕೊಂಡು ನಾನು ಒಬ್ಬನೇ ಗಾಡಿ ತಗೊಂಡು ಹೋಗ್ತಾ ಇದ್ದೆ. ತಗೊಂಡು ಹೋದ್ರೆ ಬೆಂಗಳೂರು ರಿಜಿಸ್ಟ್ರೇಷನ್ ಬೇರೆ, ಅವ್ರಿಗೊಂದು ಕೆಆಸ್, ಇವ್ರು ಯಾರೋ ಬರ್ತಾ ಇದಾರೆ. ಅವಾಗಷ್ಟೇ ಲಾಕ್ಡೌನ್ ಫ್ರಸ್ಟ್ರೇಷನ್, ಜನ ಹೋಮ್ ಸ್ಟೇಗಳಿಗೆಲ್ಲ ಹೋಗಿ ಬೆಂಗಳೂರಲ್ಲಿ ಇರೋಕ್ಕಾಗದೆ ಹೊರಗಡೆ ಟ್ರಿಪ್ಗಳು ಪ್ಲಾನ್ ಮಾಡ್ತಾ ಇದ್ರು. ಚಿಕ್ಕಮಗಳೂರು ಕಡೆ ಅದು ತುಂಬ ಇಶ್ಯೂನು ನಡೀತಾ ಇತ್ತು. ಆಚೆ ಹೋಗಿ ಎಲ್ಲ ಕೆಆಸಲ್ಲಿ ಒಬ್ಬನೇ ಹೋಗ್ಬೇಕು, ಅದಷ್ಟು ತೊಗೊಂಡ್ಬರ್ಬೇಕು, ಅವನು ಹೆಲ್ಪರ್ಸ್ ಯಾರಿಲ್ಲ. ತಗೊಂಡ್ಬಂದ್ರೆ ಫಸ್ಟ್ ಅವನ್ನ ಸ್ಯಾನಿಟೈಸ್ ಮಾಡಿ, ಉಳಿದವ್ರನ್ನ ಸ್ಯಾನಿಟೈಸ್ ಮಾಡಿ, ಅದೆಲ್ಲ ತಂದಿರೋ ಐಟಮ್ಗಳು ಸ್ಯಾನಿಟೈಸ್ ಮಾಡಿಕೊಂಡು. ಸೊ ಎವ್ರಿ ಡೇ ಕಷಾಯ, 3 ಕಷಾಯ ಹೋಗ್ತಾ ಇತ್ತು. ಓಕೆ, ಸೊ ಬಿಸಿನೀರು, ಎಲ್ಲರೂ ಹಾಟ್ ವಾಟರ್ ಕುಡಿತಾ ಇದ್ರು. ಯಾರಾದ್ರೂ ಒಬ್ರು ಹುಷಾರಿಲ್ಲ ಅಂದ್ರೆ, ಜ್ವರ ಬಂದ್ರು ನಾವು ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಕೋವಿಡ್ ಟೆಸ್ಟ್ ಆಗುತ್ತೆ. ಆ ಟೈಮಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನಂಬಕ್ಕೆ ಆಗ್ತಿಲ್ಲ, ಬಂದವರೆಲ್ಲ ಕೋವಿಡ್ ಆಗ್ತಿದ್ರು ಸೀದಾ. ಓಕೆ, ಮತ್ತೆ 14 ಕ್ವಾರಂಟೈನ್ ಮಾಡಿದ್ರೆ ಯಾರ ಜೊತೆ ಪ್ರೈಮರಿ ಕಾಂಟ್ಯಾಕ್ಟ್ ಇವರಲ್ಲ, ಈ ಉಳಿದ 23 ಜನ ಸಿಗ್ತಾರಲ್ಲ, ಅಲ್ಲಿ ನಮ್ದು ಲಾಕ್ ಡೌನ್ ಆಗ್ಬಿಡುತ್ತೆ ಸಿನಿಮಾ. ಸೊ ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಖಂಡಿತ ಬಹಳ ಜನ ಕೇಳುವಂತ ವಿಷಯ ನಾನು ಸುಮಾರು ಸಲ ಕ್ಲಾರಿಟಿ ಕೊಟ್ಟಿದೆ. ಸುಲಭದ ಮಾತಲ್ಲ, ನಿಮಗೆ ಒಂದು ಅವಕಾಶ ಸಿಕ್ತು ಅಂದ್ರೆ ನಾನು ಎನ್ಕ್ಯಾಶ್ ಮಾಡೋ ಪ್ರಾಸೆಸ್ ಅಲ್ಲ, ಹ್ಯೂಜ್ ಫ್ಯಾನ್ ಅವರಿಗೆ, ಅವ್ರು ನನಗೊಂದು ರೀಲ್ ಕೊಡಬೇಕು, ಅವ್ರು ಮಾಡ್ತಿರುವಂತ ಅಮೆಝಾನ್ ನೆಟ್ಫ್ಲಿಕ್ಸ್ ಮೀರಿ ಲೈಕ್ ಜಿ ಅವರು ಅವರೆಲ್ಲ ದೇ ಆರ್ ಪ್ಲಾನಿಂಗ್ ಫುಲ್ ಫ್ಲೆಡ್ಜ್ ಕನ್ನಡ ಸೀರೀಸ್ ಗಳನ್ನ ಫಸ್ಟ್ ಡೇ ಕಲೆಕ್ಷನ್ ಅಲ್ಲೇ ನಾವು ಅಸಲನ್ನ ದಾಟಿ ಪ್ರಾಫಿಟ್ ಬೇಕು. ಜನಮನದ